ಅಥವಾ ಅವರನ್ನ ಹೊರಗಿಟ್ಟು ಸಭೆ ನಡೆಸಿದ್ದಾರೆ. ಅಮಿತ್ ಶಾ ನಿವಾಸದಿಂದ ಸಿಎಂ ಬೊಮ್ಮಾಯಿ ಈಗ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹತ್ವದ ಸಭೆ ನಡೆಸಿ ಮುಖ್ಯಮಂತ್ರಿಗಳು ಅಲ್ಲಿಂದ ತೆರಳಿದ್ದಾರೆ. ಅಮಿತ್ ಶಾ ನಿವಾಸದಿಂದ ಸಿಎಂ ಬೊಮ್ಮಾಯಿ ಅವರು ಹೊರಟಿದ್ದಾರೆ. ಮಹತ್ವದ ಸಭೆ ಆಯಿತು, ಚರ್ಚೆ ಆಯಿತು, ಈಗ ಅಲ್ಲಿಂದ ಹೊರಟಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಒಂದೇ ಕಾರಿನಲ್ಲಿ ತೆರಳಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಸಿಟಿ ರವಿ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಒಂದು ಅಂತಿಮವಾದಂತ ಮೀಟಿಂಗ್ ಬಾಕಿ ಇತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ. ಆ ಮೀಟಿಂಗ್ ಕೂಡ ಈಗ ಮುಕ್ತಾಯ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಕಂಡುಬರ್ತಾ ಇದೆ. ದೆಹಲಿಯ ಶಾ ನಿವಾಸದಲ್ಲಿ ಈಗ ಸಭೆ ನಡೆಯಿತು. ಸಭೆ ಮುಗಿಸಿ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಸಿಟಿ ರವಿ ಅವರು ಕೂಡ ಇದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ಈ ಮೀಟಿಂಗ್ ನಲ್ಲಿ ಯಡಿಯೂರಪ್ಪನವರು ಇರಲಿಲ್ಲ. ಯಡಿಯೂರಪ್ಪ ಅವರನ್ನ ಹೊರಗಿಟ್ಟು ಚರ್ಚೆಯನ್ನ ನಡೆಸಿದ್ದಾರೆ ಬಿ ಟೀಮ್ನ ನಾಯಕರು. ಇದು ಕೂಡ ಇಲ್ಲಿ ಒಂದು ಕುತೂಹಲದ ಪ್ರಶ್ನೆ. ಯಾಕೆ ಯಡಿಯೂರಪ್ಪ ಅವರು ಇಲ್ಲದೆ ಸಭೆಯನ್ನ ನಡೆಸಿದ್ರು, ಇದರ ಉದ್ದೇಶ ಏನು? ಈ ರೀತಿಯಾದಂತಹ ಒಂದು ಪ್ರಶ್ನೆ ಇದೆ. ಜೊತೆಗೆ ಯಡಿಯೂರಪ್ಪನವರು ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ರು ಹೈಕಮಾಂಡ್ ನಾಯಕರ ಮುಂದೆ. ತಮ್ಮ ಮಗನಿಗೆ ಶಿಕಾರಿಪುರದಿಂದಲೇ ಟಿಕೆಟ್ ಘೋಷಣೆ ಆಗಬೇಕು, ಅದು ಕೂಡ ಮೊದಲ ಪಟ್ಟಿಯಲ್ಲಿ ಅಂತ ಹೇಳಿ. ಇದರ ಜೊತೆಗೆ ತಮ್ಮ ಆಪ್ತರಿಗೂ ಕೂಡ ಕಡ್ಡಾಯವಾಗಿ ಟಿಕೆಟ್ ಘೋಷಣೆ ಆಗಲೇಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರಂತೆ ಯಡಿಯೂರಪ್ಪನವರು. ಇದೆಲ್ಲದರ ನಡುವೆ ಸಭೆಯಲ್ಲಿ ಯಡಿಯೂರಪ್ಪ ಅವರಿಲ್ಲ. ಯಡಿಯೂರಪ್ಪ ಅವರನ್ನ ಹೊರಗಿಟ್ಟು ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಾದರೂ ಬದಲಾವಣೆ ಆಗುತ್ತಾ ಪಟ್ಟಿಯಲ್ಲಿ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ. 170 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಇವತ್ತು ರಿಲೀಸ್ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆಯಾಗುವಂತ ಸಾಧ್ಯತೆ ಇದೆ. ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಆಕಾಂಕ್ಷಿಗಳು ಯಾವಾಗ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಕ್ಷೇತ್ರಕ್ಕೆ 2-3 ಆಕಾಂಕ್ಷಿಗಳಿದ್ದಾರೆ.